ರೈತರು ಅನುಸರಿಸುತ್ತಿರುವ ಕ್ರಮಗಳನ್ನು ಗಮನಿಸಿ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರು ಈ ಬಗ್ಗೆ ನೀಡುವ ಸಲಹೆ ಸೂಚನೆಗಳು ಇಂತಿವೆ. ನರ್ಸರಿನಲ್ಲಿ ಸಸಿ ಕೊಳೆಯುವಂತಹ ರೋಗ ಕಂಡು ಬಂದಾಗ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಂ 1 ಲೀಟರ್ ನೀರಿಗೆ ಈ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ನರ್ಸರಿನಲ್ಲಿ ಸಸಿ ಮಡಿಗೆ ಡ್ರಿಂಚ್ ಮಾಡಬೇಕಾಗುತ್ತೆ. ಮುಖ್ಯ ಭೂಮಿನಲ್ಲಿ ನಾಟಿ ಮಾಡಿ ಏನಾದರೂ ವಿಲ್ಟ್ ಸಮಸ್ಯೆ ಕಂಡು ಬಂತು ಅಂತಂದರೆ ವಿಲ್ಟ್ ನಾವು ನಿರ್ವಹಣೆ ಮಾಡೋದಕ್ಕೆ ಸಮಗ್ರವಾದಂತಹ ಬೇಸಾಯ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಳ್ಳೋದು ತುಂಬ ಪ್ರಮುಖವಾದಂಥ ವಿಚಾರ ಆಗಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಏನು ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಬೆಳೆ ಪರಿವರ್ತನೆ ಅಂದರೆ ಈಗ ಬದನೆ ಬೆಳೀತಾ ಇರತಕ್ಕಂಥ ಭೂಮಿನಲ್ಲಿ ಇದಕ್ಕೆ ಮೊದಲು ಟೊಮ್ಯಾಟೊ, ಮೆಣಸಿನ ಗಿಡ, ಆಲೂಗಡ್ಡೆ, ತಂಬಾಕು ಈ ರೀತಿ ಜಾತಿಯ ಬೆಳೆಗಳನ್ನು ಬೆಳೆದಿರಬಾರ್ದು. ಯಾಕಂದರೆ ಈ ದುಂಡಾಣು ಈ ಬದನೆ ಬೆಳೆಗೆ ಏನು ಬರ್ತಾ ಇದೆ ಬೇರೆ ಎಲ್ಲ ಬೆಳೆಗಳಿಗೂ ಇದು ಸಾಮಾನ್ಯವಾಗಿ ಬಂದು ಭೂಮಿನಲ್ಲಿ ಇದ್ದು ಮತ್ತೆ ನಾವು ಇದೇ ಜಾತಿ ಬೆಳೆಗಳನ್ನು ಬೆಳೆದಾಗ ಇದರ ಹಾನಿ ತೀವ್ರವಾಗಿ ಕಂಡುಬರುತ್ತೆ. ಸೊ ಹಾಗಾಗಿ ನಾವು ಬೆಳೆ ಪರಿವರ್ತನೆಯನ್ನು ನಾವು ಅಳವಡಿಕೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಮತ್ತು ಎಕರೆಗೆ 8 ಕೆಜಿ ಪ್ರಮಾಣದಲ್ಲಿ ಬ್ಲೀಚಿಂಗ್ ಪೌಡರನ್ನು ನಾಟಿ ಮಾಡೋದಕ್ಕೆ ಒಂದು 3-4 ದಿವಸಗಳ ಮೊದಲು ಭೂಮಿಗೆ ಸೇರಿಸಿ ನಾವು ನಾಟಿ ಮಾಡ್ಕೋಬೇಕಾಗುತ್ತೆ. ಮತ್ತು ಬೆಳೆ ಬೆಳೆದು ಏನಾದರೂ ಭೂಮಿನಲ್ಲಿ ಈ ದುಂಡಾಣು ಈ ವಿಲ್ಟ್ ಸಮಸ್ಯೆ ಕಂಡು ಬಂತು ಅಂತ ಅಂತಂದರೆ ಆವಾಗ ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮ್ 1 ಲೀಟರ್ ನೀರಿಗೆ ಅದರ ಜೊತೆಗೆ ಸೆಪ್ಟೋಸೈಕ್ಲಿನ್ 1/2 ಗ್ರಾಮ್ ಬೆರೆಸಿ ಆ ದ್ರಾವಣವನ್ನು ಈ ಸಾಯೋದಕ್ಕೆ ಶುರುವಾಗಿರ್ತಕ್ಕಂಥ ಸಸಿಗಳು ಮತ್ತು ಅದರ ಸುತ್ತಮುತ್ತಲು ಆರೋಗ್ಯವಾಗಿರ್ತಕ್ಕಂಥ ಗಿಡಗಳಿಗೂ ಸಹ ನಾವು ಟ್ರೆಂಚ್ ಮಾಡಬೇಕಾಗುತ್ತೆ. ಮತ್ತು ಬೂದು ರೋಗ ಒಂದು ಎಲೆ ಮೇಲೆ ಪದರದಲ್ಲಿ ಬೂದಿಯಾಕಾರದ ಒಂದು ಶಿಲೀಂಧ್ರದಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತುಂಬ ಇಳುವರಿ ನಷ್ಟ ಉಂಟು ಮಾಡುತ್ತೆ. ಇದಕ್ಕೆ ನಾವು ಸಿಂಪರಣೆ ಮಾಡಬೇಕಂತಂದರೆ ನೀರಿನಲ್ಲೇ ಕರವು ಗಂಧಕ 2 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ ಹೆಕ್ಸಾಕೊನಜೋಲ್ 1 ಮಿಲಿ 1 ಲೀಟರ್ ನೀರಿಗೆ ಅದನ್ನು ಬೆರೆಸಿ ಸಿಂಪರಣೆ ಮಾಡೋದರಿಂದ ಬೂದು ರೋಗವನ್ನು ಹತೋಟಿ ಮಾಡ್ಬೋದು. ಆಮೇಲೆ ಕಾಯಿ ಕೊಳೆಯುವಂಥ ರೋಗ ಕಂಡು ಬಂದಾಗ ಮ್ಯಾಂಕೋಜೆಬ್ 2 ಗ್ರಾಮ್ 1 ಲೀಟರ್ ನೀರಿಗೆ ಅಥವಾ ಕ್ಲೋರೋಥಲೋನಿಲ್ 2 ಗ್ರಾಮ್ 1 ಲೀಟರ್ ನೀರಿಗೆ ಅದನ್ನು ಬೆರೆಸಿ ರೋಗ ಬರೋಕ್ಕೆ ಮುಂಚೆ ಸಿಂಪರಣೆ ಮಾಡೋದರಿಂದ ಕಾಯಿ ಕೊಳೆಯುವಂಥ ರೋಗವನ್ನು ನಾವು ಹತೋಟಿ